ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿಯನ್ನ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಭೇಟಿ ಬಳಿಕ ಮಾತನಾಡಿದ ಶ್ರೀಗಳು ನಾನು ಮಿಸಲಾತಿ ವಿಚಾರವಾಗಿ ಪ್ರತಿಭಟನೆಯಲ್ಲಿ ನಿರತನಾಗಿದ್ದೆ ಆ ಸಂದರ್ಭದಲ್ಲಿ ದೇವೇಗೌಡರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿತ್ತು ಜಿಲ್ಲೆಗಳಲ್ಲಿ ಪ್ರವಾಸವಿದ್ದ ಕಾರಣ ದೇವೇಗೌಡರನ್ನ ಭೇಟಿಯಾಗುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಎಂದು ದೇವೇಗೌಡರ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಮಾಡಲು ಬಂದಿದ್ವಿ ಮೇಸಲಾತಿ ಹೋರಾಟಕ್ಕೆ ನಾನು ದೇವೇಗೌಡರ ಬೆಂಬಲವನ್ನ ಕೇಳಿದ್ದೇವೆ ಎಂದು ಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಮೆ ನಿರ್ಮಾಣಕ್ಕೆ ಉಡುಪಿ ಜಿಲ್ಲೆಯ ಕಾರ್ಕಳದಿಂದಲೂ ಕಲ್ಲನ್ನ ಕಳುಹಿಸಿಕೊಳ್ಳಲಾಗಿದೆ ದೇಶದ ಅನೇಕ ಭಾಗಗಳಿಂದ ಕಲ್ಲು ತರಿಸಿಕೊಂಡು ಗುಣಮಟ್ಟ ಪರೀಕ್ಷಿಸಿದ ಬಳಿಕ ಅಂತಿಮವಾಗಿ ಯಾವ ಕಲ್ಲಿನಿಂದ ಪ್ರತಿಮೆ ಮಾಡಬೇಕು ಅನ್ನೋದನ್ನ ಶಿಲ್ಪಿಗಳು ನಿರ್ಧರಿಸುತ್ತಾ ಇದ್ದಾರೆ ಕರಿಕಲ್ಲಿನ ಊರು ಎಂದೇ ಹೆಸರಾದ ಕಾರ್ಕಳದಿಂದ ಪೂಜೆ ಮಾಡಿ ಬೃಹತ್ ಗಾತ್ರದ ಕಲ್ಲನ್ನ ರಾಮ ಮಂದಿರಕ್ಕೆ ರವಾನಿಸಲಾಗಿದೆ ನೇಪಾಳದಿಂದ ಬಂದ ಸಾಲಿಗ್ರಾಮ ಶಿಲೆ ಪ್ರತಿಮೆ ನಿರ್ಮಾಣಕ್ಕೆ ಯೋಗ್ಯವಲ್ಲ ಎಂದು ನಿರ್ಧಾರಕ್ಕೆ ಬಂದ ಕಾರಣ ದೇಶದ ವಿವಿಧ ಕಡೆಗಳಿಂದ ಬೇರೆ ಬೇರೆ ಗುಣಮಟ್ಟದ ಕಲ್ಲುಗಳನ್ನು ತರಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಬೇಸಿಗೆ ದಗೆಯಿಂದ ಬಳಲಿದ್ದ ಕಲಬುರ್ಗಿಗೆ ವರುಣ ತಂಪರಿದ್ದಾನೆ ರಸ್ತೆ ವಾಹನ ಬೆಟ್ಟ ಗುಡ್ಡ ಮನೆ ಎಲ್ಲವೂ ಆಲಿ ಕಲ್ಲಿನಿಂದ ಆವೃತವಾಗಿದೆ ಹಿಮಾವೃತವಾದ ಚಿಂಚೋಳಿ ಕಡಿಮೆಯಂತೆ ಕಾಶ್ಮೀರದಂತೆ ಭಾಸವಾಗ್ತಾ ಇದೆ ಪ್ರಕೃತಿ ಸೃಷ್ಟಿಸಿದ ಸೊಬಗು ಕಂಡು ಕಲಬುರ್ಗಿ ಜನರು ಖುಷಿಪಟ್ಟರು ಇಂದು ಕೂಡ ಕಲಬುರ್ಗಿ ನಗರದ ವಿವಿಧೆಡೆ ಆಲಿಕಲ್ಲು ಮಳೆ ಮುಂದುವರೆದಿದೆ ಅಕಾಲಿಕ ಮಳೆ ಆರ್ಭಟಕ್ಕೆ ಬೀದರ್ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಆಲಿಕಲ್ಲು ಸಹಿತ ಸುರಿದ ಧಾರಾಕಾರ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿವೆ ಭಾರೀ ಗಾಳಿಗೆ ಭಾಲ್ಕಿಯ ಕೂಡಲಿಯಲ್ಲಿ ಕೋಳಿ ಫಾರ್ಮ್ ಶೆಡ್ಗಳು ಹಾರಿ ಹೋಗಿದ್ದು ಸಾವಿರಾರು ಕೋಳಿಗಳು ಬಲಿಯಾಗಿವೆ ಹಲವೆಡೆ ತೋಟಗಾರಿಕೆ ಬೆಳೆ ನೆಲಕಚ್ಚಿದೆ ಕಮಲನಗರ ತಾಲೂಕಿನ ಸೋನಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ರೈತ ಮಾದರಾವ ಮೃತಪಟ್ಟಿದ್ದಾನೆ ವರುಣನ ಪ್ರವಾಹಕ್ಕೆ ಬೀದರ್ ರೈತರು ಕಂಗೆಟ್ಟಿದ್ದಾರೆ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಉಪನ್ಯಾಸಕರಿಗೆ ತಿಂಗಳ ಸಂಬಳ ಪಡೆಯುವುದಕ್ಕೂ ಲಂಚ ನೀಡಬೇಕಾದ ದುಸ್ಥಿತಿ ಎದುರಾಗಿದೆ ಬರವೇಶ್ವರ ನಗರದ ಉಪನ್ಯಾಸಕ ಕಿರಣ್ ಕುಮಾರ್ ಕಳೆದ 5 ತಿಂಗಳಿಂದ ಸಂಬಳ ನೀಡದೆ ಸತಾಯಿಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ವಿವಿಎಂಪಿ ಶಿಕ್ಷಣ ವಿಭಾಗದ ನಿರ್ದೇಶಕ ಹನುಮಂತಯ್ಯ ಸಂಬಳ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕಿರಣ್ ಕುಮಾರ್ ಗೆ ಒಟ್ಟು 1,25,000 ಸಂಬಳ ಬರಬೇಕಿದೆ ಕಾಲೇಜಿನ ಪ್ರಾಂಶುಪಾಲರ ಮಾತಿಗೂ ಹನುಮಂತಯ್ಯ ಕ್ಯಾರೆ ಅಂತ ಇಲ್ಲ ಅಂತ ಕಿರಣ್ ಕುಮಾರ್ ಅಳಲನ್ನ ತೋಡಿಕೊಂಡಿದ್ದಾರೆ ಶಿವಮೊಗ್ಗದ ಸ್ಕೈಬಾರ್ ನಲ್ಲಿ ಲೇಡೀಸ್ ಪಾರ್ಟಿ ಆಯೋಜನೆ ಹಿನ್ನೆಲೆ ಬಜರಂಗದಳ ಪ್ರತಿಭಟನೆಯನ್ನ ನಡೆಸಿದೆ ಪಾರ್ಟಿ ಆಯೋಜನೆ ಬಗ್ಗೆ ಫೇಸ್ಬುಕ್ ನಲ್ಲಿ ಜಾಹೀರಾತನ್ನು ಸಹ ಪ್ರಕಟಿಸಲಾಗಿತ್ತು ಪಾರ್ಟಿ ವಿರೋಧಿಸಿ ಬಜರಂಗದಳ ಸಂಘಟನೆ ಸದಸ್ಯರು ಪ್ರತಿಭಟಿಸಿದ್ರು ಬಜರಂಗದಳ ಪ್ರೊಟೆಸ್ಟ್ ಹಿನ್ನೆಲೆ ದೊಡ್ಡಪೇಟೆ ಪೊಲೀಸರು ಪಾರ್ಟಿಯನ್ನ ನಿಲ್ಲಿಸಿ ಮಹಿಳೆಯರನ್ನ ಮನೆಗೆ ವಾಪಸ್ ಕಳಿಸಿದ್ದಾರೆ ಸಾಗುವಳಿ ಜಮೀನಿಗೆ ಹಕ್ಕುಪತ್ರ ವಿತರಿಸೋದಕ್ಕೆ ಆಗ್ರಹಿಸಿ ಗುಡಿಸಲು ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಕಸಂದ್ರ ಬಳಿ ಘಟನೆ ನಡೆದಿದೆ ಅಂಕಸಂದ್ರ ಅರಣ್ಯ ಪ್ರದೇಶದ ತಾಳೆಕುಪ್ಪ ವ್ಯಾಪ್ತಿಯಲ್ಲಿ ಸಾಗುವಳಿಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಲಾಗಿದೆ ಈ ಹಿಂದೆ ಇದೇ ಜಮೀನಿನಲ್ಲಿ ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ರು ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಗವನ್ನ ತೆರವುಗೊಳಿಸಿದ್ದಾರೆ ಆದರೆ ಪುನಃ ರೈತರಿಗೆ ಜಮೀನು ನೀಡುವಂತೆ ಆಗ್ರಹಿಸಿ ಹೋರಾಟವನ್ನ ಮಾಡಲಾಗ್ತಾ ಇದೆ ಪೊಲೀಸರು ಅರಣ್ಯ ಸಿಬ್ಬಂದಿ ಜೊತೆ ರೈತರು ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಲಾವಿದೆ ಬೊಮ್ಮಾಳ ಎಲಿಸವ್ವ ನಿಧನ ಹೊಂದಿದ್ದಾರೆ 105 ವರ್ಷದ ಬೊಮ್ಮಾಳ ಎಲಿಸವ್ವ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದವರಾದ ಬೊಮ್ಮಾಳ ಎಲಿಸವ್ವ ಜಾನಪದ ಹಾಡುಗಳ ಮೂಲಕ ಜನಮನ್ನಣೆಯನ್ನ ಗಳಿಸಿದ್ರು ಎಲಿಸವ್ವಗೆ 2013ರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿತ್ತು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬೊಮ್ಮಾಳ ಎಲಿಸವ್ವ ನಿನ್ನೆ ಬದುಕಿನ ಪ್ರಯಾಣವನ್ನ ಮುಗಿಸಿದ್ದು ಇಂದು ಸ್ವಗ್ರಾಮ ಉಚ್ಚಂಗಿದುರ್ಗದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್